ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕಳೆದ ವಿಡಿಯೋದಲ್ಲಿ ಚೂಡಿದಾರ್ ಟಾಪ್ ಕಟ್ಟಿಂಗ್ ಮಾಡೋದು ಯಾವ ಥರ ಅಂತ ತೋರಿಸ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ನಾವು ಪರ್ಫೆಕ್ಟಾಗಿ ಸ್ಟಿಚ್ ಮಾಡೋದು ಯಾವ ಥರ ಅಂತ ನೋಡ್ಕೊಂಡು ಬರೋಣ. ಫಸ್ಟ್ ನಾವು ಸ್ಲೀವ್ಸ್ನ ಸ್ಟಿಚ್ ಮಾಡೋಣ. ಅದಕ್ಕೆ ನಾವು ಲೈನಿಂಗ್ನ ಸೀದಾ ಇಟ್ಕೊಳ್ಬೇಕು. ನಮ್ಮ ಚೂಡಿದಾರ್ ಟಾಪಿನ ಸ್ಲೀವ್ಸ್ನ ಉಲ್ಟಾ ಇಡಬೇಕು. ಈ ಥರ ಇಟ್ಟು ಕಾಲಿಂಚ್ ಆಗೋಷ್ಟು ಸ್ಟಿಚ್ ಮಾಡ್ಕೊಳ್ಳಿ. ಒಂದು ಸ್ಟಿಚ್ ಮಾಡಿದ ಮತ್ತೆ ನಮ್ಮ ಲೈನಿಂಗ್ ಸೈಡ್ಗೆ ಈ ಥರ ಒಂದು ಸ್ಟಿಚ್ನ ಹಾಕ್ಕೊಳ್ಬೇಕು. ಈ ಥರ ಮಾಡೋದ್ರಿಂದ ನಮ್ಮ ಸ್ಲೀವ್ಸ್ ಪರ್ಫೆಕ್ಟಾಗಿ ಬರುತ್ತೆ. ಈ ಸ್ಟಿಚ್ ಕೂಡ ಹಾಕಿದ ಮತ್ತೆ ಈ ಥರ ಫೋಲ್ಡ್ ಮಾಡಿ ಕೊನೆಗೆ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು. ಈ ಸ್ಟಿಚ್ ಹಾಕಿದ ಮತ್ತೆ ಆ ಸ್ಟಿಚ್ನಿಂದ ಕಾಲಿಂಚ್ ಆಗೋಷ್ಟು ಈ ಸೈಡ್ಗೆ ಇನ್ನೊಂದು ಸ್ಟಿಚ್ನ ಕೂಡ ಹಾಕ್ಕೊಳ್ಬೇಕು. ಈಗ ನಾನು ಚೂಡಿದಾರ್ ಟಾಪಿನ ಮೈನ್ ಸ್ಲೀವ್ಸ್ ಮತ್ತು ಲೈನಿಂಗ್ನ ಜಾಯಿಂಟ್ ಮಾಡೋಕ್ಕೋಸ್ಕರ ಈ ಥರ ಸುತ್ತಲೂ ಸ್ಟಿಚ್ ಮಾಡ್ತಾ ಇದ್ದೀನಿ. ಸ್ಟಿಚ್ ಮಾಡುವಾಗ ಇದನ್ನು ಸರಿ ಮಾಡ್ತಾ ಸ್ಟಿಚ್ ಮಾಡ್ಕೊಳ್ಬೇಕು. ನಾನು ಎರಡು ಸ್ಲೀವ್ಸ್ನ ಕೂಡ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಆಗ ಕಟ್ ಮಾಡಿಟ್ಕೊಂಡಿರುವ ಟಾಪ್ನ ತೆಕ್ಕೊಳ್ಳೋಣ. ಟಾಪಿನ ಶೋಲ್ಡರ್ ನಾನು ಆಗ ಕಟ್ ಮಾಡಿರಲಿಲ್ಲ. ಇದನ್ನು ನಾವು ಈ ಥರ ಮಧ್ಯದಲ್ಲಿ ಕಟ್ ಮಾಡ್ಕೊಳ್ಬೇಕು. ಇದೇ ಥರ ಲೈನಿಂಗಲ್ಲೂ ಕೂಡ ಕಟ್ ಮಾಡ್ಕೊಳ್ಬೇಕು. ನಾವಾಗ ಬ್ಯಾಕ್ ನೆಕ್ಕಿನ ಉದ್ದನ ಅಳತೆ ಮಾಡಿರಲಿಲ್ಲ. ಈಗ ನಾನು ಬ್ಯಾಕ್ ನೆಕ್ಕಿನ ಉದ್ದನ ಅಳತೆ ಮಾಡ್ತಾ ಇದ್ದೀನಿ. ನನ್ನಲ್ಲಿ ಬ್ಯಾಕ್ ನೆಕ್ಕಿನ ಉದ್ದ 3 ಇಂಚ್ ಇದೆ. ಅರ್ಧ ಇಂಚ್ ಶೋಲ್ಡರ್ ಹೊಲಿಯೋದಕ್ಕೆ ಟೋಟಲ್ 3.5 ಇಂಚ್ನ ಮಾರ್ಕ್ ಮಾಡ್ಕೊಳ್ಬೇಕು. ನಾವಾಗ ಫ್ರಂಟ್ ನೆಕ್ಕಿಗೆ 2.5 ಇಂಚ್ನ ಮಾರ್ಕ್ ಮಾಡಿದ್ವಲ್ವ, ಅದೇ ಥರ ಇಲ್ಲಿ ಕೂಡ 2.5 ಇಂಚು + 3.5 ಇಂಚು ಉದ್ದ ಈ ಥರ ಮಾರ್ಕ್ ಮಾಡಿ ಈ ಥರದೊಂದು ಸ್ಟ್ರೈಟ್ ಲೈನ್ ಎಳ್ಕೊಳ್ಬೇಕು. ನಾನು ಬ್ಯಾಕ್ ನೆಕ್ನ ರೌಂಡಾಗಿ ಇಡ್ತಾ ಇದ್ದೀನಿ, ಆದ ಕಾರಣ ಈ ಥರ ರೌಂಡಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದನ್ನ ನಾವೀಗ ಕಟ್ ಮಾಡ್ಕೊಳ್ಳೋಣ. ಈಗ ನಾವು ಟಾಪ್ನ ಸ್ಟಿಚ್ ಮಾಡ್ಕೊಳ್ಳೋಣ. ನನ್ನ ಬ್ಯಾಕ್ ನೆಕ್ಕಿನ ಪಾರ್ಟಿನ ಈ ಥರ ಮಡಿಸಿ ಈ ಮಧ್ಯದಲ್ಲಿ ಒಂದು ಕಟ್ ಮಾಡ್ತಾ ಇದ್ದೀನಿ. ಆಗ ನಾವು ಕಟ್ ಮಾಡಿಟ್ಕೊಂಡಿರುವ ಲೈನಿಂಗ್ನ ಈ ಥರ ಇಟ್ಟು ಈಗ ಸ್ಟಿಚ್ ಮಾಡ್ಕೊಳ್ಬೇಕು. ಕಾಲಿಂಚ್ ಆಗೋಷ್ಟು ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ. ನಾವು ಇದನ್ನೀಗ ಸ್ಟಿಚ್ ಮಾಡಿ ಆಯಿತು. ಈ ಒಳಗಡೆ ಇರುವ ಬಟ್ಟೆನ ಈಗ ಕಟ್ ಮಾಡೋಣ. ಆ ಕಾಲಿಂಚ್ ಆಗಷ್ಟು ಬಿಟ್ಟು ನಾವು ಸ್ಟಿಚ್ ಮಾಡಿರ್ತೀವಲ್ವ, ಅಷ್ಟೇ ಕಟ್ ಮಾಡಬೇಕು. ಸ್ಟಿಚ್ನ ನಾವು ಕಟ್ ಮಾಡಬಾರ್ದು, ಕಾಲಿಂಚ್ ಆಗೋಷ್ಟು ಬಿಟ್ಟು ಈ ಥರ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿದ ನಂತರ ಈ ರೌಂಡ್ಗೆ ಈ ಥರ ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಬೇಕು. ನಮ್ಮ ಸ್ಟಿಚ್ನ ನಾವು ಕಟ್ ಮಾಡಬಾರ್ದು, ಅದಾದ ಮತ್ತೆ ಈ ಥರ ತಿರುಗಿಸಿ. ನಾವು ಸ್ಟಿಚ್ ಮಾಡುವಾಗ ಯಾವಾಗಲೂ ನಮ್ಮ ಮೈನ್ ಪಾರ್ಟ್ ಸೀದಾ ಇರಬೇಕು, ಲೈನಿಂಗ್ ಉಲ್ಟಾ ಇರಬೇಕು. ಈ ಥರ ತಿರುಗಿಸಿದ ಮತ್ತೆ ಈ ಕೊನೆಗೆ ಒಂದು ಸ್ಟಿಚ್ ಮಾಡ್ಕೊಳ್ಬೇಕು. ಈಗ ನಾನು ಫ್ರಂಟ್ ನೆಕ್ನ ಸ್ಟಿಚ್ ಮಾಡ್ತಾ ಇದ್ದೀನಿ. ಇದು ಕೂಡ ಸೇಮ್, ಟಾಪಿನ ಪಾರ್ಟ್ ಸೀದಾ,
ಲೈನಿಂಗ್ ಉಲ್ಟಾ ಆ ಥರ ಇಟ್ಟು ಸ್ಟಿಚ್ ಮಾಡಬೇಕು. ಇದಕ್ಕೆ ನಾನು ಕೊರಳಿನ ಕಟ್ ಮಾಡಲಿಲ್ಲ, ಈ ಥರ ಕೂಡ ನಾವು ಸ್ಟಿಚ್ ಮಾಡ್ಬೋದು. ನಾನು ಬ್ಯಾಕ್ ನೆಕ್ ತೋರಿಸ್ಕೊಟ್ಟಿರೋದು ನಮ್ಮ ಕೊರಳಿನ ಕಟ್ ಮಾಡಿದ್ವಿ, ಈ ಫ್ರಂಟ್ ನೆಕ್ಕಲ್ಲಿ ಕಟ್ ಮಾಡಲಿಲ್ಲ. ಈ ಮಾರ್ಕ್ ಮಾಡಿದ ಮಾರ್ಕ್ ಮೇಲೆ ಈ ಥರ ಸ್ಟಿಚ್ ಮಾಡಬೇಕು. ಈ ಥರ ಕೂಡ ಸ್ಟಿಚ್ ಮಾಡ್ಬೋದು, ಬ್ಯಾಕ್ ನೆಕ್ ಕಟ್ ಮಾಡಲೇಬೇಕಂತೇನು ಇಲ್ಲ. ಈ ಥರ ಸ್ಟಿಚ್ ಮಾಡಿದ ಮತ್ತೆ ಇದನ್ನು ಕೂಡ ಕಾಲಿಂಚ್ ಆಗೋಷ್ಟು ಬಟ್ಟೆನ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿದ ಮತ್ತೆ ಈ ಎರಡು ಮೂಲೆಗೂ ಸಣ್ಣದಾಗಿ ಕಟ್ ಮಾಡಿ, ಸ್ಟಿಚ್ ಕಟ್ ಆಗಬಾರ್ದು. ಇದನ್ನು ಕೂಡ ಆಗ ತಿರುಗಿಸಿದಾಗೆ ತಿರುಗಿಸಿ ಸ್ಟಿಚ್ ಮಾಡ್ಕೊಳ್ಬೇಕು. ಈಗ ಬ್ಯಾಕ್ ಪಾರ್ಟ್ ಸೀದಾ ಇಟ್ಟು ಫ್ರಂಟ್ ಪಾರ್ಟ್ ಉಲ್ಟಾ ಇಟ್ಟು ಈ ಥರ ಶೋಲ್ಡರ್ನ ಜಾಯಿಂಟ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ತೋರಿಸ್ಕೊಡೋ ರೀತಿಲಿ ಜಾಯಿಂಟ್ ಮಾಡ್ಕೊಳ್ಳಿ. ಈ ಥರ ಇಟ್ಟು ಎರಡು ಸ್ಟಿಚ್ನ ಮಾಡ್ಕೊಳ್ಬೇಕಾಗತ್ತೆ. ಈ ಥರ ಹೊಲಿಯೋದ್ರಿಂದ ನಮ್ಮ ಸ್ಟಿಚ್ ಮಾಡಿರುವ ಎಕ್ಸ್ಟ್ರಾ ಬಟ್ಟೆ ಕಾಣೋದಿಲ್ಲ, ಒಳಗಡೆ ಆಗುತ್ತೆ ನೋಡಿ ಈ ಥರ. ಈಗ ನಾವು ಫಸ್ಟ್ ಹೊಲಿಗೆ ಹಾಕಿರ್ತೀವಲ್ವಾ, ಅಲ್ಲಿಂದ ಕಾಲಿಂಚ್ ಆಗೋಷ್ಟು ಈ ಸೈಡ್ಗೆ ಈ ಥರ ಸ್ಟಿಚ್ ಮಾಡ್ಕೊಳ್ಬೇಕು. ಫುಲ್ ರೌಂಡಾಗಿ ಸ್ಟಿಚ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ನಮ್ಮ ತೋಳು ಜಾಯಿಂಟ್ ಮಾಡ್ತೀವಲ್ವಾ, ಅಲ್ಲಿ ಈ ಒಂದು ಸ್ಟಿಚ್ನ ಹಾಕ್ತಾ ಇದ್ದೀನಿ ಈ ಥರ. ನಮ್ಮ ಲೈನಿಂಗಿನ ಕೊನೆಗೆ ಈ ಥರ ಅರ್ಧ ಇಂಚ್ ಆಗೋಷ್ಟು ಮಾಡಿಸಿ ಸ್ಟಿಚ್ ಮಾಡ್ಕೊಳ್ಬೇಕು, ಡಬಲ್ ಫೋಲ್ಡ್ ಮಾಡಬೇಕು. ಇದೇ ಥರ ಎರಡು ಸೈಡು ಕೂಡ ಹಾಕ್ಕೊಳ್ಬೇಕು. ನಾವಾಗ ತೋಳು ಜಾಯಿಂಟ್ ಮಾಡೋಲ್ಲಿ ಸ್ಟಿಚ್ ಮಾಡಿದ್ವಲ್ವ, ಅಲ್ಲಿ ನೋಡಿ ಈ ಥರ ಎಕ್ಸ್ಟ್ರಾ ಬಟ್ಟೆ ಇರುತ್ತೆ, ಅದನ್ನು ಈ ಥರ ಕಟ್ ಮಾಡ್ಕೊಳ್ಳಿ. ಈಗ ನಾವು ತೋಳನ್ನ ಜಾಯಿಂಟ್ ಮಾಡ್ಕೊಳ್ಳೋಣ. ಆಗ ನಾವು ತೋಳಿಗೆ ಈ ಥರ ಮಧ್ಯದಲ್ಲಿ ಒಂದು ಸಣ್ಣದಾಗಿ ಕಟ್ ಮಾಡಿರ್ತೀವಲ್ವ, ಅದನ್ನು ಶೋಲ್ಡರ್ ಮಧ್ಯದಲ್ಲಿ ಇಟ್ಟು ಈ ಥರ ಹೊಲಿಗೆ ಹಾಕ್ಕೊಳ್ಬೇಕು. ಎಂಡಿಗೆ ಬಂದ ಮತ್ತೆ ಅಲ್ಲಿ ಮಿಷಿನ್ನ ನಿಲ್ಲಿಸಿ ಈ ಥರ ಉಲ್ಟಾ ಇನ್ನೊಂದು ಸ್ಟಿಚ್ ಮಾಡಬೇಕು. ಅದೇ ಥರ ಕಂಟಿನ್ಯೂ ಆಗಿ ಸ್ಟಿಚ್ ಮಾಡ್ಕೊಂಡು ಬರಬೇಕು ಈ ಸೈಡ್ಗೂ ಕೂಡ. ನಾವಾಗ ಆ ಸೈಡ್ ಎಂಡ್ಗೆ ಸ್ಟಾಪ್ ಮಾಡಿ ಈ ಥರ ತಿರುಗಿಸಿ
ರಿಟರ್ನ್ ಸ್ಟಿಚ್ ಮಾಡಿರ್ತೀವಲ್ವ ಅದೇ ಥರ ಈ ಸೈಡ್ ಕೂಡ ಸ್ಟಿಚ್ ಮಾಡಬೇಕು ಮಧ್ಯದವರೆಗೂ ಮಾತ್ರ. ಮಧ್ಯಕ್ಕೆ ಬಂದ ಮತ್ತೆ ಇದನ್ನ ಕಟ್ ಮಾಡ್ಕೊಳ್ಳಿ. ನಾವೀಗ ಈ ಟಾಪ್ನ ಈ ಥರ ಲೆವೆಲ್ ಆಗಿ ಮಾಡಿ ಈ ಕೊನೆಗೆ ಪಿನ್ ಹಾಕ್ಕೊಳ್ಬೇಕು. ಈ ಥರ ಎಲ್ಲ ಪಿನ್ ಹಾಕಿದ ಮತ್ತೆ ನಾವು ಕಟ್ ಮಾಡುವಾಗ 2 ಇಂಚ್ನ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡಿರ್ತೀವಿ, ಆದ ಕಾರಣ ಈ ಲಾಸ್ಟ್ನಿಂದ 2 ಇಂಚ್ನ ಒಳಗಡೆಗೆ ಈ ಥರ ಮಾರ್ಕ್ ಮಾಡಿದರೆ ಸಾಕು. 2 ಸೈಡ್ಲು ಕೂಡ ಅದೇ ಥರ ಮಾಡ್ಕೊಳ್ಳಿ. ಇದಾದ ಮತ್ತೆ ಶೋಲ್ಡರ್ನಿಂದ ಕೆಳಗಡೆಗೆ 19.5 ಇಂಚ್ನ ಮಾರ್ಕ್ ಮಾಡಬೇಕು. ನಾವಾಗ 20 ಇಂಚ್ನ ತಗೊಂಡಿದ್ವಿ ಕಟ್ ಮಾಡುವಾಗ, ಆದರೆ ಶೋಲ್ಡರ್ ಹೊಲ್ದ ತಕ್ಷಣ 1/2 ಇಂಚ್ ಕಡಿಮೆ ಆಗುತ್ತೆ, ಹಾಗಾಗಿ 19.5 ಇಂಚ್ನ ಮಾರ್ಕ್ ಮಾಡಬೇಕು. ನಾನು ಕಟ್ ಮಾಡುವಾಗ ತೋರಿಸಿದ್ದೆ ಅದೇ ಥರ ಇಲ್ಲಿ ಕೂಡ ಮಾರ್ಕ್ ಮಾಡಿಕೊಳ್ಬೇಕು. ನಾವು ತೋಳು ಜಾಯಿಂಟ್ ಮಾಡಿರುವ ಹೊಲಿಗೆಯಿಂದ ಕೆಳಗಡೆಗೆ 5 ಇಂಚ್ನ ಮಾರ್ಕ್ ಮಾಡಿಕೊಳ್ಬೇಕು. ನಮ್ಮ ಅಳತೆ ಟಾಪಲ್ಲೂ ಕೂಡ ಅದೇ ಥರ ಮಾರ್ಕ್ ಮಾಡಿಕೊಂಡು ಆ 5 ಇಂಚ್ ಮಾರ್ಕ್ ಮಾಡಿರುವ ಪ್ಲೇಸ್ನಿಂದ ಕೆಳಗಡೆಗೆ ಅಂದರೆ ಅಗಲ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು. ಎಷ್ಟು ಅಗಲ ಬರುತ್ತೋ ಅಷ್ಟು ಅಗಲನ ನಮ್ಮ ಟಾಪ್ ಮೇಲೆ ಮಾರ್ಕ್ ಮಾಡಿಕೊಳ್ಬೇಕು. ಈಗ ನಮ್ಮ ತೋಳಿನ ಅಗಲ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು. ಆ ಅಗಲ ಟಾಪಿನ ಮೇಲೆ ಮಾರ್ಕ್ ಮಾಡ್ಕೊಳ್ಳಿ. ಇದನ್ನೀಗ ಈ ತರದೊಂದು ಸ್ಟ್ರೈಟ್ ಲೈನ್ನ ಎಳ್ಕೊಳ್ಬೇಕು. ನಮ್ಮ ಟಾಪಿನ ಓಪನ್ಗೆ ಈ ತರ 1 ಇಂಚ್ ಆಗಷ್ಟು ಮಾರ್ಕ್ ಮಾಡಿ. ನಮ್ಮ ಟಾಪಿನ ಅಗಲ ನಾವು 22 ಇಂಚ್ನ ತಗೊಂಡಿದ್ವಿ, 22 ಇಂಚ್ನ ಅರ್ಧ ಎಷ್ಟು ಬರುತ್ತೋ ಅದನ್ನ ಈ ತರ ಮಧ್ಯದಲ್ಲಿಟ್ಟು ಈ ತರ ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಮೇಲೆ ಮಾರ್ಕ್ ಮಾಡಿರೋದನ್ನ ಮತ್ತೆ ಕೆಳಗಡೆ ಮಾರ್ಕ್ ಇರುತ್ತಲ್ವ ಅದನ್ನ ಈ ತರ ಸ್ಟ್ರೈಟ್ ಆಗಿ ಲೈನ್ ಎಳ್ಕೊಳ್ಳಿ. ಈ ಥರ ಸ್ಟ್ರೈಟಾಗಿ ಲೈನ್ ಹಿಡ್ಕೊಂಡ ಮತ್ತೆ ಇದನ್ನೀಗ ಕಟ್ ಮಾಡ್ಕೊಳ್ಳಿ. ಆ ಮಾರ್ಕ್ ಮಾಡಿರ್ತೀವಲ್ವ ಅದರ ಮೇಲೆ ಕಟ್ ಮಾಡ್ಕೊಳ್ಬೇಕು. ಈಗ ನಾವು ಈ ತೋಳಿಂದ ಸ್ಟಿಚ್ ಮಾಡ್ಕೊಂಡು ಬರೋಣ. ನಾವು ಮಾರ್ಕ್ ಮಾಡಿರ್ತೀವಲ್ವ ಅದರ ಮೇಲೆ ಸ್ಟಿಚ್ ಮಾಡಬೇಕು. ಈಗ ನಮ್ಮ ಮಾರ್ಕ್ ಎಂಡ್ ಆಗುತ್ತಲ್ವ ಅಲ್ಲಿಗೆ ಮಿಷಿನ್ನ ನಿಲ್ಲಿಸಿ ಅಲ್ಲಿಂದ ರಿವರ್ಸ್ ಹೊಲ್ಕೊಂಡು ಬನ್ನಿ. ನೋಡಿ ಫ್ರೆಂಡ್ಸ್, ನಾನು ಇದನ್ನ ಹೊಲ್ದಾಯ್ತು. ಇದೇ ಥರ ಆ ಸೈಡ್ ಕೂಡ ಹೊಲ್ಕೊಳ್ಬೇಕು. ಈಗ ನಮ್ಮ ಟಾಪಿನ ಓಪನ್ನ ಸ್ಟಿಚ್ ಮಾಡ್ಕೊಳ್ಳೋಣ. ಈ ಥರ ಲೈನಿಂಗ್ ಮತ್ತು ಟಾಪ್ನ ಸ್ಟ್ರೈಟಾಗಿಟ್ಟು 1/2 ಇಂಚ್ ಆಗೋಷ್ಟು ಫೋಲ್ಡ್ ಮಾಡಿ. ಈ ಥರ ಫಸ್ಟ್ 1/2 ಇಂಚ್ ಆಗೋಷ್ಟು ಫೋಲ್ಡ್ ಮಾಡಿದ ಮತ್ತು ವಾಪಸ್ ಇನ್ನೂ 1/2 ಇಂಚ್ ಆಗೋಷ್ಟು ಫೋಲ್ಡ್ ಮಾಡಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು. ಈ ಥರ ಫೋಲ್ಡ್ ಮಾಡಿದ ಮತ್ತು ಈ ಕೊನೆಗೆ ಸ್ಟಿಚ್ ಮಾಡ್ಕೊಳ್ಬೇಕು. ಈಗ ಈ ಮೂಲೆಗೆ ಬಂದ ತಕ್ಷಣ ಇಲ್ಲಿ ಸರಿಯಾಗಿ ಥರ ಫೋಲ್ಡ್ ಮಾಡಿ 1/2 ಇಂಚ್ ಆಗೋಷ್ಟು ಮೇಲೆ ಹೋಗಬೇಕು. ಅಂದರೆ ಆ ಮೂಲೆಯಿಂದ 1/2 ಇಂಚ್ ಆಗೋಷ್ಟು ಮೇಲೆ ಬಂದು ಅಲ್ಲಿ ಮಿಷಿನ್ನ ಸ್ಟಾಪ್ ಮಾಡಿ.
ಸ್ಟಾಪ್ ಮಾಡಿದ ಮತ್ತೆ ಈ ಥರ ಸ್ಟ್ರೈಟ್ ಆಗಿ ಒಂದು ಹೊಲಿಗೆ ಹಾಕ್ಕೊಳ್ಬೇಕು. ಅಂದರೆ ಈ ಸೈಡ್ ಕೂಡ ಅದೇ ಥರ ಅರ್ಧ ಇಂಚ್ ಆಗೋಷ್ಟು ಫೋಲ್ಡ್ ಮಾಡಿ ಈ ಥರ ಸ್ಟ್ರೈಟ್ ಹೊಲಿಗೆ ಹಾಕಿ ಮತ್ತೆ ಇಲ್ಲಿ ವಾಪಸ್ ಮಿಷಿನ್ನ ಸ್ಟಾಪ್ ಮಾಡಿ ಉದ್ದ ಹೊಲ್ಕೊಂಡು ಹೋಗ್ಬೇಕು. ನೋಡಿ ಸ್ಟಿಚ್ ಮಾಡಿದ ಮತ್ತೆ ಈ ಥರ ಕಾಣುತ್ತೆ. ಈಗ ನಾವು ಇನ್ನೊಂದು ಕೂಡ ಸ್ಟಿಚ್ ಮಾಡ್ಕೊಳ್ಬೇಕಾಗತ್ತೆ. ಈ ಸೈಡ್ ಲಾಸ್ಟಿಗೆ ಇನ್ನೊಂದು ಸ್ಟಿಚ್ ಮಾಡ್ಕೊಳ್ಬೇಕು. ಈ ಥರ ಸ್ಟಿಚ್ ಮಾಡಿದ ಮತ್ತೆ ಆ ಮೂಲೆಗೆ ಎಂಡ್ ಮಾಡಿ ಅದಾದ ಮತ್ತೆ ಈ ಥರ ವಿ ಶೇಪಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕು. ಇದೇ ಥರ ಆ ಸೈಡ್ ಕೂಡ ಸ್ಟಿಚ್ ಮಾಡ್ಕೊಳ್ಳಿ. ನಾನು ಎರಡು ಸೈಡಲ್ಲೂ ಸ್ಟಿಚ್ ಮಾಡಿದ್ದೀನಿ. ಈಗ ನಮ್ಮ ಟಾಪಿನ ಲಾಸ್ಟ್ನ ಸ್ಟಿಚ್ ಮಾಡ್ಕೊಳ್ಳೋಣ. ಈ ಥರ ಉಲ್ಟ ಇಟ್ಟು ಅರ್ಧ ಇಂಚ್ ಆಗೋಷ್ಟು ಮಡಿಸಿ ಕೊನೆಗೆ ಒಂದು ಹೊಲಿಗೆ ಹಾಕ್ಕೊಡಿ. ಈ ಥರ ಹೊಲಿಗೆ ಹಾಕಿದ ಮತ್ತೆ ಆಚೆ ಲಾಸ್ಟ್ಗೂ ಕೂಡ ಇನ್ನೊಂದು ಹೊಲಿಗೆ ಹಾಕ್ಕೊಳ್ಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.